ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಯಾಕೆ ಇವತ್ತಿಗೆ ಭರ್ತಿ ಒಂದು ತಿಂಗಳಾಗಿದೆ. ಒಂದು ತಿಂಗಳಿನಿಂದ ಪೊಲೀಸರು ಪ್ರಕರಣದ ರಹಸ್ಯವನ್ನು ಕೆದಕ್ತಾನೆ ಇದ್ದಾರೆ. ಬಗೆದಷ್ಟು ಹೊಸ ಹೊಸ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಮುನಿಸಿಕೊಂಡಿದ್ದ ಪವಿತ್ರ ಗೌಡರನ್ನು ಖುಷಿಪಡಿಸೋದಕ್ಕಾಗಿ ಸ್ವಾಮಿ ಮೇಲೆ ದರ್ಶನ್ ಪ್ರತಾಪ ತೋರಿಸಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗಿರುತ್ತದೆ. ಈ ಮಧ್ಯೆ ಸಾಕ್ಷಿದಾರರ ಹೇಳಿಕೆಗಳಿಂದ ಡಿ ಗ್ಯಾಂಗ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದು ಇಂದಿಗೆ ಬರೋಬ್ಬರಿ ಒಂದು ತಿಂಗಳು. ಬಿಟ್ಬಿಡಿ ಸರ್, ನನ್ನ ಹೆಂಡತಿ 5 ತಿಂಗಳು ಗರ್ಭಿಣಿ ಅಂತ ಅಂಗಲಾಚಿದ್ರು ಬಿಟ್ಟಿರಲಿಲ್ಲ ಡಿ ಗ್ಯಾಂಗ್. ಕ್ಷಣ ಕ್ಷಣಕ್ಕೂ ಕ್ರೂರಾತಿ ಕ್ರೂರ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ರು. ಇದೀಗ ಪ್ರಕರಣ ಬಗ್ಗೆ ಯಾರೂ ನಂಬಲಾಗದ ಅಚ್ಚರಿ ರಹಸ್ಯಗಳು ಒಂದೊಂದಾಗಿಯೇ ರಿವೀಲ್ ಆಗ್ತಿವೆ. ರೇಣುಕಾಸ್ವಾಮಿ ಕಳಿಸಿದ್ದ ಮೆಸೇಜ್ ನೆಪ ಮಾತ್ರ. ಪವಿತ್ರ ಮುನಿಸು ತಣಿಸಲು ಕ್ರೌರ್ಯ ದರ್ಶನ. ನೀನೇ ಎಲ್ಲ, ನೀನಿರದೆ ಏನೂ ಇಲ್ಲ ಚಿನ್ನ ಅಂತ ಪವಿತ್ರ ಮೇಲೆ ಜೀವಾನೇ ಇಟ್ಕೊಂಡಿದ್ದಂತೆ ಸ್ವಾಮಿ ಪಾಲಿನ ದುರ್ಯೋಧನ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ಪವಿತ್ರ ಗೌಡ ಕಂಡಿದ್ದೆಲ್ಲ ಬೇಕು ಅಂತ ಹಠ ಹಿಡಿತಿದ್ಲಂತೆ. ಸ್ವಾಮಿ ಕೊಲೆಗೂ 15 ದಿನಕ್ಕೂ ಮುನ್ನ ದರ್ಶನ್ ಜೊತೆಗೆ ಮಾತನಾಡೋದನ್ನೂ ಬಿಟ್ಟಿದ್ಲಂತೆ. ಮುನಿಸಿಕೊಂಡ ಪ್ರೇಯಸಿಯನ್ನ ಹೇಗಾದ್ರೂ ಒಲಿಸಿಕೊಳ್ಳೋಕೆ ಯೋಚನೆಯಲ್ಲಿದ್ದ ದರ್ಶನ್ ಪವಿತ್ರಾಳನ್ನ ಕೂಲ್ ಮಾಡಲು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ದ. ಪವಿತ್ರಾಗೆ ಗುಡ್ ನ್ಯೂಸ್ ಕೊಡ್ತೀನಿ ಬಾ ಚಿನ್ನ ಅಂತ ಶೆಡ್ಗೆ ಕರ್ಕೊಂಡು ಹೋಗಿದ್ದ. ಆಕೆ ಮುಂದೆಯೇ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಮುನಿಸು ಮರೆಸಿದ್ದ. ಅಷ್ಟರಲ್ಲಾಗ್ಲೇ ಸ್ವಾಮಿ ಜೀವ ಬಿಟ್ಟಿದ್ದ. ಇನ್ನು ಪವಿತ್ರ ಏನು ಸುಮ್ಸುಮ್ನೆ ಮುನಿಸಿಕೊಂಡಿರಲಿಲ್ಲ, ಅದಕ್ಕೂ ಒಂದು ಕಾರಣ ಇದೆ. ಮೇ 19 ದರ್ಶನ್ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವದ ಸಂಭ್ರಮ. ದುಬೈನಲ್ಲಿ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಈ ಖುಷಿಯ ಕ್ಷಣಗಳನ್ನ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ರು. ಇದನ್ನ ನೋಡಿದ ಪವಿತ್ರ ಗೌಡ ಕೆಂಡಾಮಂಡಲ ಆಗಿದ್ಲು. ಇದೇ ಸಿಟ್ಟಲ್ಲಿ ಕರ್ಮ ರಿಟರ್ನ್ಸ್ ಅಂತ ಮಾರ್ಮಿಕವಾಗಿ ಪೋಸ್ಟ್ ಕೂಡ ಮಾಡಿದ್ಲು. ಇದೇ ಕಾರಣಕ್ಕೆ ದರ್ಶನ್ ಜೊತೆ ಮಾತು ಬಿಟ್ಟು ಮುನಿಸಿಕೊಂಡಿದ್ಲು ಪವಿತ್ರ ಗೌಡ. ಪವಿತ್ರ ಗೌಡ ಮುನಿಸಿಕೊಂಡಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ವಿಜಯಲಕ್ಷ್ಮಿಗೆ ರೇಂಜ್ ರೋವರ್ ಕಾರು ಕೊಡಿಸಿದ್ದಾಗ್ಲೂ ಸಿಟ್ಟಾಗಿದ್ಲಂತೆ. ನನಗೂ ರೇಂಜ್ ರೋವರ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ಲು. ಕಾರು ತೆಗೆದುಕೊಳ್ಳುವಷ್ಟು ಹಣ ಸದ್ಯಕ್ಕಿಲ್ಲ ಅಂತ ದರ್ಶನ್ ಹೇಳಿದ್ನಂತೆ. ಇಷ್ಟಕ್ಕೆ ದಾಸನ ಜೊತೆ ಮಾತು ಬಿಟ್ಟಿದ್ಲು ಪವಿತ್ರ ಗೌಡ. ಕಾರು ಕೊಡಿಸಿದ ಬಳಿಕ ಫುಲ್ ಖುಷಿಯಾಗಿದ್ಲಂತೆ. ಡಿ ಗ್ಯಾಂಗ್ಗೆ ಸಾಕ್ಷಿದಾರರ ಸಂಕಷ್ಟ. ಸಾಕ್ಷಿದಾರರ ಹೇಳಿಕೆಗಳಿಂದ ಡೆವಿಲ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಗೊಳ್ಳುತ್ತಿದೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ರಾಘವೇಂದ್ರ, ನಿಖಿಲ್, ನಂದೀಶ್ ಹಾಗೂ ಜಗ್ಗ ಮೃತದೇಹವನ್ನ ಸುಮನಹಳ್ಳಿ ರಾಜಕಾಲುವೆಗೆ ಎಸೆದು ನಂತರ ಇಬ್ಬರು ಆರೋಪಿಗಳು ಆಟೋ ಹತ್ತಿ ನಾಯಂಡಹಳ್ಳಿ ಸಿಗ್ನಲ್ ಬಳಿ ಇಳಿದಿದ್ರು. ಸಿಸಿ ಕ್ಯಾಮೆರಾ ಮೂಲಕ ಆಟೋ ಪತ್ತೆ ಮಾಡಿದ ಪೊಲೀಸರು ತುಮಕೂರು ಜೈಲಿಗೂ ಕರ್ಕೊಂಡು ಹೋದ್ರು. ಆರೋಪಿಗಳನ್ನ ಆಟೋ ಚಾಲಕ ಗುರುತು ಹಿಡಿದಿದ್ದಾನೆ. ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದಾಗ ಬಂದ ಆಟೋ ಚಾಲಕನು ಕಾರ್ತಿಕ್, ನಿಖಿಲ್, ರಾಘವೇಂದ್ರ ಗುರುತು ಹಿಡಿದಿದ್ದು. ಇಬ್ಬರು ಸಾಕ್ಷಿಗಳಿಂದ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಜೈಲಿನಲ್ಲಿರುವ ದರ್ಶನ್ ಆಪ್ತ ವಿನಯ್ ನೋಡಲು ಇವತ್ತು ಯುವತಿಯೊಬ್ಬರು ಜೈಲಿನ ಬಳಿ ಆಗಮಿಸಿದ್ರು. 1 ಗಂಟೆಗಳ ಕಾಲ ಕಾದ್ರೂ ವಿನಯ್ ಭೇಟಿಯಾಗದೆ ವಾಪಸ್ಸಾದ್ರು. ಆದ್ರೆ ಜೈಲಿಗೆ ಬಂದು ನಿರ್ಮಾಪಕ ಕೆ ಮಂಜು ಇವತ್ತು ದರ್ಶನ್ ಭೇಟಿ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಅಂದ್ರೆ ಎಲ್ರಿಗೂ ಬೇಸರ ಆಗುತ್ತೆ ಅಂದ್ರು. ಸರ್, ಯಾವ್ದು ಇದ್ರೆ ಅಷ್ಟೊಂದು ಮಾತಾಡೋಷ್ಟು ಇಲ್ಲ, ಸುಮ್ಮನೆ ನೋಡ್ಕೊಂಡು ಖುಷಿ ಆಗುತ್ತೆ. ಇದ್ದೇ ಇರ್ತದಲ್ಲ, ನೋವು ಇದ್ದೇ ಇರ್ತದಲ್ಲ. ಇಷ್ಟೇ ಮಾತಾಡಿರ್ತೀನಿ. ಪ್ರಕರಣ ಸಂಬಂಧ ರಿಯಾಕ್ಷನ್ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಪ್ರಕರಣ ಸಂಬಂಧ ಆರೋಪಿಗಳನ್ನ ಬಂಧಿಸಲಾಗಿದೆ, ಸಾಕ್ಷ್ಯಗಳ ಸಂಗ್ರಹ ಆಗ್ತಿದೆ, ಚಾರ್ಜ್ ಶೀಟ್ ಮಾಡ್ತಾರೆ, ಇದ್ರಲ್ಲಿ ಯಾರನ್ನು ರಕ್ಷಿಸುವ ಅಗತ್ಯ ಇಲ್ಲ, ಮಾಡೋದೂ ಇಲ್ಲ ಅಂದ್ರು. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ, ಅದಾದ್ಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಅದಕ್ಕೆ ಆದಂತ ಪ್ರೊಸೀಜರ್ ಅಲ್ಲಿ ಇದು ಇದೆ, ಅದು ಸಫಿಷಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಸಮತ ಕಾರ್ತಿಕ್ ಪುರೋಹಿತ್ಗೆ ಖಾಕಿ ಡ್ರಿಲ್. ಇತ್ತ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಆಪ್ತೆ ಈ ಸಮತ. ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಧನ್ರಾಜ್ಗೆ
ಸಮತ 3,000 ಹಣ ಕೊಟ್ಟಿದ್ಲಂತೆ. ಹೀಗಾಗಿ ಎರಡನೇ ಬಾರಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ದಾರೆ. ಇತ್ತ ಶಾಸಕರ ಕಾರ್ ಡ್ರೈವರ್ ಕಾರ್ತಿಕ್ಗೂ ಖಾಕಿ ಡ್ರಿಲ್ ಮಾಡಿದೆ. ಇನ್ನು ಪ್ರಕರಣದ 17ನೇ ಆರೋಪಿ ನಿಖಿಲ್ ನಾಯಕ್ ಪರ ವಕೀಲರು ಕೋರ್ಟ್ಗೆ ಮೆಮೋ ಸಲ್ಲಿಸಿ ಬೇಲ್ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.